Let me introduce Mr. Manjunath, who is head of Manjunath ravaru matanaduttare. Thank you, doctor. Thank you so much for the opportunity. Doctor ravare matanadalu avakasha nididakke tumba dhanyavadagalu. Nimma sabhegalalli palgolluvudu namma saubhagya endu helutene. Nanage yavagalu koneyalli maataduva avakasha siguttade. Idu nanage innu hechinadagi protsaha needuttade. ಏಕೆಂದರೆ ನಾವು ಮುಂದಿನ ಪದ್ಧತಿಯ ಆರಂಭಕರು ಎಂಬುದು ನನ್ನ ಭಾವನೆ. ನಾನು ಮಂಜುನಾಥ್, ಹ್ಯಾಪಿಯನ್ಸ್ನ ಸ್ಥಾಪಕ. 2010 ಫ್ರೀ ರೇಂಜ್ ಪೋಲ್ಟ್ರಿ ಫಾರ್ಮ್ನ ನಡೆಸ್ತಾ ಇದ್ದೇನೆ. ನಮ್ಮ ಉದ್ಯಮ ಪ್ರಾರಂಭಗೊಂಡದ್ದು ಹೇಗೆ ಎಂದು ಹೇಳಬೇಕೆಂದರೆ, ನಾನು ಮೂಲತಃ ಕೃಷಿಕ. ನಮ್ಮ ಮನೆಯ ಹಿತ್ತಲಿನಲ್ಲಿ ಕೋಳಿಗಳನ್ನು ಸಾಕುತ್ತಿದ್ದೆವು. ಹಿಂದೆ ಮೇಘಾ ಫಾರ್ಮ್ ಅವರು ಹೇಳುತ್ತಿದ್ದರು, ನಾವು ಕೋಳಿಗಳನ್ನು ಹಿತ್ತಲಿನಲ್ಲಿ ಸಾಕುವ ಪದ್ಧತಿಯಿಂದ ಶೆಡ್ಗಳಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಉತ್ತಮ ಪದ್ಧತಿಯಲ್ಲಿ ಸಾಕುವ ಹಂತಕ್ಕೆ ಬಂದಿದ್ದೇವೆ ಎಂದು. ಆದರೆ ನಾವು ಹಿತ್ತಲಲ್ಲಿ ಸಾಕುವ ಪದ್ಧತಿಯನ್ನು ಸ್ವಲ್ಪ ಬದಲಾಯಿಸಿದ್ದೇವೆ. ಆದರೆ ನಮ್ಮೆಲ್ಲರ ಗುರಿ ಒಂದೇ ಆಗಿರುತ್ತದೆ, ನಮ್ಮ ಉಳಿವಿಕೆ ಹಾಗೂ ಮಾರುಕಟ್ಟೆಗೆ ಆರೋಗ್ಯಕರ ಆಹಾರ ನೀಡುವುದು. ನಮ್ಮೆಲ್ಲರ ಗುರಿ ಒಂದೇ, ಆದರೆ ತಲುಪುವ ದಾರಿಗಳು ಬೇರೆ ಬೇರೆ. ನಾನು ಟೆಕ್ಸ್ಟೈಲ್ಸ್ ಹಿನ್ನೆಲೆಯಿಂದ ಬಂದವನು. ನಾನು ಹಾಗೂ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಈ ಹ್ಯಾಪಿ ಹ್ಯಾಂಡ್ಸ್ನ ಶುರು ಮಾಡಲು ನಿರ್ಧರಿಸಿದೆವು. ನಂತರ CPDOTI ತರಬೇತಿಗೊಂಡೆವು. ನಂತರ ಉತ್ತಮ ತಳಿ ಆಯ್ದುಕೊಂಡು, ಅಂದರೆ ಕಾವೇರಿ ಬ್ರೀಡ್ ಆಯ್ದುಕೊಂಡು ಫ್ರೀ ರೇಂಜ್ ಫಾರ್ಮ್ನ ಶುರು ಮಾಡಿದೆವು. ನಾವು 2010 ಇದನ್ನು ಶುರು ಮಾಡಿದೆವು. ಸಹಜವಾಗಿ ಜನರು ಪೋಷಕಾಂಶದ ಬಗ್ಗೆ ಚಿಂತಿಸುತ್ತಾರೆ, ಹಾಗಾಗಿ ಹೆಚ್ಚಾಗಿ ಪೋಷಕಾಂಶದ ಬಗ್ಗೆ ಗಮನ ನೀಡಿದೆವು. ಕೋಳಿ ಆಹಾರದಲ್ಲಿ ಯಾವುದೇ ಆಂಟಿಬಯೋಟಿಕ್ ಅಥವಾ ಸಪ್ಲಿಮೆಂಟ್ಸ್ಗಳನ್ನು ಬಳಸಲಿಲ್ಲ. ನಂತರ ಒಮೆಗಾ 3 ಫ್ರೀ ರೇಂಜ್ ಮೊಟ್ಟೆಗಳನ್ನು ಕೂಡ ಉತ್ಪಾದಿಸಿದೆವು. ನಾವು ರೈತರ ಜೊತೆ ಕೈಜೋಡಿಸಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು, ಫೀಡ್ಗಳನ್ನು ಕೊಟ್ಟು, ಬೈಬ್ಯಾಕ್ ಪದ್ಧತಿಯಲ್ಲಿ ಕೋಳಿಗಳನ್ನು ರೈತರಿಗೆ ಬೆಳೆಸಲು ನೀಡಿದೆವು. ನಾವು ಸದ್ಯ 6 ಮಳಿಗೆಗಳಲ್ಲಿ ಮಾರುತ್ತಿದ್ದೇವೆ. ನಮ್ಮ ಫಾರ್ಮ್ ತ್ರಿಚಿಯಲ್ಲಿದೆ. ನಮ್ಮ ಮುಖ್ಯ ಕಾರ್ಯಾಲಯ ಬೆಂಗಳೂರಿನ ಸಂಜಯ ನಗರದಲ್ಲಿದೆ. ನಾವು ಬ್ರ್ಯಾಂಡಿಂಗ್ಗೆ ಜಾಸ್ತಿ ಪ್ರಾಮುಖ್ಯತೆ ನೀಡುತ್ತೇವೆ. ಆರಂಭದಲ್ಲಿ 3-4 ರೂಪಾಯಿಗೆ ಮೊಟ್ಟೆಗಳನ್ನು ಮಾರುತ್ತಿದ್ದೆವು. ಆದರೆ ಇಂದು 1 ಮೊಟ್ಟೆ 25 ರೂಪಾಯಿಗೆ ಮಾರುತ್ತಿದ್ದೇವೆ. ಏಕೆಂದರೆ ಇದರ ಉತ್ಪಾದನೆಯ ಖರ್ಚು ಹೆಚ್ಚಾಗಿರುತ್ತದೆ. ನಾವು ಜಾಹೀರಾತಿಗೆ ಹೆಚ್ಚಿನ ಖರ್ಚನ್ನು ಮಾಡಿಲ್ಲ. ಜನರಿಗೆ ಇಂದು ಫ್ರೀ ರೇಂಜ್ ಫಾರ್ಮಿಂಗ್ ಬಗ್ಗೆ ಅರಿವು ಮೂಡಿದೆ. ನಮ್ಮಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಮ್ಮಲ್ಲಿ ಬಂದು ಒಂದು ದಿನ ನಮ್ಮ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. 6 ಮೊಟ್ಟೆ ಒಳಗೊಂಡ ಒಂದು ಪ್ಯಾಕೆಟನ್ನು 75 ರೂಪಾಯಿಗೆ ಮಾರಲು ಮುಂದಾದೆವು. ಆಗ ಬಾಬುರವರು ತಮ್ಮ ಮಳಿಗೆಯಲ್ಲಿ ನಮ್ಮ ಉತ್ಪನ್ನ ಮಾರಲು ಅವಕಾಶ ನೀಡಿದರು. ಆರಂಭದಲ್ಲಿ ನಾವು 4 ಮಳಿಗೆಗಳಿಗಷ್ಟೇ ಮೊಟ್ಟೆಗಳನ್ನು ಪೂರೈಸುತ್ತಿದ್ದೆವು. ಆದರೆ ಇಂದು ಮಾರುಕಟ್ಟೆಯಲ್ಲಿ ಫ್ರೀ ರೇಂಜ್ ಮೊಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. 2010 ಒಂದು ದಿನಕ್ಕೆ 100 ಮೊಟ್ಟೆಯನ್ನು ಉತ್ಪಾದಿಸುತ್ತಿದ್ದೆವು. ಆದರೆ ಈಗ ಒಂದು ದಿನಕ್ಕೆ 9,000 ಮೊಟ್ಟೆ ಉತ್ಪಾದಿಸುತ್ತಿದ್ದೇವೆ. ಮಾರುಕಟ್ಟೆಯಲ್ಲಿ ಇದಕ್ಕೆ ಬೇಡಿಕೆ ಇದೆ ಎಂದು ಹೇಳಲು ಇದೇ ಸಾಕ್ಷಿ. ಫ್ರೀ ರೇಂಜ್ಗೆ ಬೇಕಾಗಿರುವ ಸ್ಥಳಾವಕಾಶದ ಬಗ್ಗೆ ಹೇಳುತ್ತೇನೆ. 1 ಎಕರೆ ಜಾಗದಲ್ಲಿ 1,000 ಕೋಳಿಗಳನ್ನು ಸಾಕಬಹುದು. ಅಂದರೆ ಒಂದು ಕೋಳಿಗೆ 45 ಚದರ ಅಡಿ ಬೇಕಾಗುತ್ತದೆ ಫ್ರೀ ರೇಂಜ್ ಪದ್ಧತಿಯಲ್ಲಿ ಸಾಕಲು, ಮತ್ತು ಸಾಕು ಮನೆ ಪದ್ಧತಿಯಲ್ಲಿ ಸಾಕಲು 3 ಚದರ ಅಡಿ ಬೇಕಾಗುತ್ತದೆ. ನಿಮ್ಮ ಕೋಳಿಗಳಿಗೆ ಯಾವ ಆಹಾರ ನೀಡುತ್ತೀರಾ? ನಾವು ಲೇಯರ್ ಫೀಡನ್ನು ನೀಡುತ್ತೇವೆ. ನಾವು ಆಂಟಿಬಯೋಟಿಕ್ ಬಳಸದೆ ಒಮೆಗಾಗೆ ಎಗ್ ಫಾರ್ಟಿಫಿಕೇಶನ್ ಮಾಡುತ್ತೇವೆ. 8-10 ತಿಂಗಳು ಹಸಿರು ಆಹಾರ ನೀಡುತ್ತೇವೆ. 1 ಮೊಟ್ಟೆಗೆ 6-6.5 ರೂಪಾಯಿ ಖರ್ಚು ಬರುತ್ತದೆ. ನಮ್ಮ ರೈತರು ಪ್ರಸ್ತುತ 1 ಮೊಟ್ಟೆಗೆ 1.5-2 ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ. ನಮ್ಮ ಎಲ್ಲ ಫಾರ್ಮ್ಗಳು ಕನಿಷ್ಠ 1,000 ಹಾಗೂ ಗರಿಷ್ಠ 2,000 ಕೋಳಿಗಳನ್ನು ಹೊಂದಿವೆ. ನಾವು ನಮ್ಮ ಉತ್ಪಾದನೆಯನ್ನು ಆರ್ಗ್ಯಾನಿಕ್ ಎಂದು ಹೇಳುವುದಿಲ್ಲ. ಕೆಲವೊಮ್ಮೆ ಆಂಟಿಬಯೋಟಿಕ್ ನೀಡಬೇಕಾಗುತ್ತದೆ, ಆದರೂ ಆದಷ್ಟು ಉತ್ತಮ ನಿರ್ವಹಣೆಯನ್ನು ಮಾಡಲು ಪ್ರಯತ್ನಿಸುತ್ತೇವೆ. Thank you so much for the opportunity, doctor. Thank you all. It's your support and it's your inspiration. Thank you all. Namaste. Thank you so much. Jai Hind. Jai Karnataka. Thank you.